ಹೇ ಸೀತಾರಾಮ್ನ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ಮೊದಲಿಗೆ ನೋಡೋಣ ಅಗತ್ಯ ಬಿದ್ದರೆ ಗುರುಮಠ್ಕಲ್ ಸಿಪಿಐ ಅವರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡುತ್ತೇನೆ ಎಂದು ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಣೊಬ್ಬ ನಡೆಸಿರುವಂತಹ ಪೋಕ್ಸೋ ಅಡಿಯ ಪ್ರಕರಣವನ್ನು ಬಹಳ ಹಗುರವಾಗಿ ಪರಿಗಣಿಸಿರುವ ಸಿಪಿಐ ಸಂಜೀವ್ ಕುಮಾರ್ ಗುರುಮಠಕಲ್ ಅವರನ್ನ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಅವರ ಮೇಲೆ ಆರೋಪಗಳಿದಾವೆ ಅಂದ್ರೆ ತುಂಬಾ ಹಗರವಾಗಿ ಪರಿಗಣಿಸ್ತಾರೆ ಅಥವಾ ಈ ಟ್ರಾಕ್ಟರ್ ಮಾಲೀಕರಿಂದ ಪ್ರತಿ ತಿಂಗಳು ಕೂಡ ತಲಾ ಹದಿನೈದು ಸಾವಿರ ರೂಪಾಯಿಯಂತೆ ವಸೂಲಿ ಮಾಡ್ತಾರೆ ಅನ್ನುವಂತಹ ಆರೋಪಗಳು ಇದಾವೆ ಅಂತೆ ಹಾಗಾದ್ರೆ ಏನಿದು ಅವ್ಯವಹಾರ ಅಥವಾ ದುರ್ವ್ಯವಹಾರ ಅಂತ ಶಾಸಕರು ಪ್ರಶ್ನಿಸಿದ್ರೆ ಇದೇನು ನಂಗೊಬ್ಬನಿಗೆ ಬರುತ್ತಾ ಯಾರ್ಯಾರ ಇರುತ್ತೆ ಅವ್ರೆಲ್ರಿಗೂ ಹೋಗುತ್ತೆ ಅಂತ ತುಂಬಾನೇ ದಾಷ್ಟತೆಯನ್ನ ಪ್ರದರ್ಶನ ಮಾಡಿದಾರಂತೆ ಅಂದ್ರೆ ತುಂಬಾ ದುಷ್ಟತನವನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಈ ವಿಚಾರವನ್ನ ತುಂಬಾ ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಥವಾ ತುಂಬಾ ಈಸಿಯಾಗಿ ಇದನ್ನ ತೆಗೆದುಕೊಳ್ಳೋದು ಸಾಧ್ಯವಿಲ್ಲ ಹಾಗಾಗಿ ಈತನ ವಿರುದ್ಧ ಅಥವಾ ಈ ಸಿಪಿಐ ಐ ಸಂಜೀವ್ ಕುಮಾರ್ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಇದೀಗ ಕೊಂಚ ಬಿಡುವು ಕೊಟ್ಟಿದೆ ಆದರೆ ಮಳೆಯಿಂದ ಉಂಟಾಗುತ್ತಿರುವ ಅವಾಂತರ ಮಾತ್ರ ಕಡಿಮೆಯಾಗಿಲ್ಲ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಗುಡ್ಡ ಕುಸಿತ ಸಂಭವಿಸಿದೆ ಹೀಗಾಗಿ ಪ್ರವಾಸಿಗರು ಅಲ್ಲಿ ಹೋಗದಂತೆ ನಿರ್ಬಂಧವನ್ನ ಹೇರಲಾಗಿದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಅಂದ್ರೆ ಒಂದು ರೀತಿ ಸೌತ್ ಅಲ್ಲಿರುವಂತಹ ಕಾಶ್ಮೀರ ಅಂತಾನೆ ಪರಿಗಣಿಸಲಾಗುತ್ತೆ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ಲಿನ ತಪ್ಪಲು ಗುಡ್ಡ ಪ್ರದೇಶಗಳು ಹೀಗಾಗಿ ಅತ್ತ ಕಡೆ ಹೋಗದಂತೆ ಇದೀಗ ಜಿಲ್ಲಾಡಳಿತ ನಿರ್ಬಂಧವನ್ನ ವಿಧಿಸಿದೆ ಸೆಂಚುರಿ ಸರ್ದಾರರ ಪಟ್ಟಿಯಲ್ಲಿ ಹಿಂದುಳಿದ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಕ್ರಿಯರಾಗಿರುವ ಅತ್ಯುತ್ತಮ ಬ್ಯಾಟರ್ಗಳನ್ನು ಫ್ಯಾಬ್ಲಸ್ ಫೋರ್ ಎಂದು ಗುರುತಿಸಲಾಗುತ್ತೆ ಅದರಂತೆ ಇದೀಗ ವಿರಾಟ್ ಕೊಹ್ಲಿ ಜೋ ರೂಟ್ ಸ್ಟೀವ್ ಸ್ಮಿತ್ ಮತ್ತು ಇನ್ನೋರ್ವ ಆಟಗಾರ ಕೇನ್ ವಿಲಿಯಮ್ಸನ್ ಅನ್ನುವಂತಹವರು ಈ ನಾಲ್ಕು ಜನ ಕೂಡ ಫ್ಯಾಬ್ ಫೋರ್ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಈ ಪಟ್ಟಿಯಲ್ಲಿರುವಂತಹ ಸೆಂಚುರಿ ಸರದಾರರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಹಿಂದೆ ಉಳಿದಿದ್ದಾರೆ ಇನ್ನು ನ್ಯಾಟಿಂಗ್ ಹಾಮ್ ನ ಎಡ್ಜಾಸ್ಟಮ್ ನಡೆದಂತಹ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಜೋ ರೂಟ್ ರವರು ಭರ್ಜರಿ ಸೆಂಚುರಿಯನ್ನ ಸಿಡಿಸಿ ಮಿಂಚಿದ್ರು ಈ ಪಂದ್ಯದ ಎರಡನೇ ಇನಿಂಗ್ಸ್ ನಲ್ಲಿ ನಾಲ್ಕನೇ ಕ್ರಮಾಂಕದ ಆಟಗಾರನಾಗಿ ಕಾಣಿಸಿಕೊಂಡಿದ್ದ ಜೋ ರೂಟ್ ಭರ್ಜರಿ ಸೆಂಚುರಿಯನ್ನ ಸಿಡಿಸಿ ಮಿಂಚಿದ್ರು ಈ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಕಣಕ್ಕಿಳಿದ್ರು ನೂರ ಎಪ್ಪತ್ತೆಂಟು ಎಸೆತಗಳಲ್ಲಿ ನೂರ ಇಪ್ಪತ್ತೆರಡು ರನ್ ಬಾರಿಸಿದ್ರು ಈ ಶತಕದೊಂದಿಗೆ ಜೋ ರೂಟ್ ತಮ್ಮ ಟೆಸ್ಟ್ ಶತಕಗಳ ಸಂಖ್ಯೆಯನ್ನ ಮೂವತ್ತೆರಡಕ್ಕೆ ಏರಿಕೆ ಇದರೊಂದಿಗೆ ಅವರು ಫ್ಯಾಬ್ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನ ಪಡೆದುಕೊಂಡಿದ್ರು ಮೂವರ ಶತಕಗಳ ಸಂಖ್ಯೆ ಸಮವಾಗಿತ್ತು ಆದ್ರೆ ಮತ್ತೊಂದೆಡೆ ವಿರಾಟ್ ಕೊಹ್ಲಿ ರವರು ತಮ್ಮ ಈ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ ಮೊದಲ ಕ್ರಮಾಂಕದಲ್ಲಿದ್ದಂತಹ ವಿರಾಟ್ ಕೊಹ್ಲಿ ಇದೀಗ ನಾಲ್ಕನೇ ಸ್ಥಾನಕ್ಕೆ ಇಳಿಕೆ ಕಂಡಿದ್ದಾರೆ ಭಾರತದ ಪರಿಸ್ಥಿತಿ ಕ್ಲಿಷ್ಟಕರವಾಗಿದೆ ಆರ್ಥಿಕ ಸಮೀಕ್ಷೆ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ಬಜೆಟ್ಗೂ ಮುನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಿದೆ ಎಂದು ಜಯರಾಮ್ ರಮೇಶ್ ಹೇಳಿದ್ದಾರೆ ಆದ್ರೆ ದುರದೃಷ್ಟವಶಾತ್ ಆರ್ಥಿಕ ಪರಿಸ್ಥಿತಿ ನಿರಾಶಾದಾಯಕವಾಗಿದೆ ಹಾಗೆ ಆಹಾರ ಹಣದುಬ್ಬರವು ಅನಿಯಂತ್ರಿತವಾಗಿದೆ ಮತ್ತು ಗ್ರಾಮೀಣ ಭಾರತವೂ ಹಿಂದುಳಿದಿದೆ ಎಂದು ಅವರು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಮಂಡಿಸಿರುವಂತಹ ಆರ್ಥಿಕ ಸಮೀಕ್ಷೆಯನ್ನ ಕಾಂಗ್ರೆಸ್ ತೀವ್ರವಾಗಿ ಟೀಕಿಸಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನು ಈ ಕುರಿತು ಪ್ರಶ್ನೆಗಳನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಥವಾ ಹಿಂದಿನ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಬಹುದು ಅಕ್ಕಿ ಗೋಧಿ ಅಥವಾ ರಾಗಿ ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳನ್ನ ಉತ್ಪಾದಿಸುವ ಮೂಲಕ ಸಣ್ಣ ರೈತರು ಆದಾಯ ಗಳಿಸಲು ಸಾಧ್ಯವಿಲ್ಲ ಎಂದು ಅವರು ಬರೆದುಕೊಂಡಿದ್ದಾರೆ ಹಣ್ಣುಗಳು ಮತ್ತು ತರಕಾರಿಗಳನ್ನ ಮೀನುಗಾರಿಕೆ ಕೋಳಿ ಡೈರಿ ಸೇರಿದಂತೆ ಹೆಚ್ಚಿನ ಮೌಲ್ಯದ ಕೃಷಿಯನ್ನ ಸಾಗಬೇಕಾಗಿದೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ಕೋರಿಕೆ ಮೇರೆಗೆ ವಿಚ್ಛೇದನ ಪೋಸ್ಟ್ ಲೈಕ್ ಮಾಡಿದ್ದ ಅಭಿಷೇಕ್ ಇತ್ತೀಚೆಗೆ ಹೀನಾ ಖಂಡೇವಾಲ್ ಅವರು ವಿಚ್ಛೇದನದ ಬಗ್ಗೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿತ್ತು ಈ ಪೋಸ್ಟ್ ಅನ್ನ ಐಶ್ವರ್ಯ ರಾಯ್ ಬಚ್ಚನ್ ಅವರು ಲೈಕ್ ಮಾಡಿದ್ರು ಅವರು ವಿಚ್ಛೇದನ ಪಡೆಯುತ್ತಿರೋದ್ರಿಂದಲೇ ಈ ರೀತಿಯಲ್ಲಿ ಲೈಕ್ ಮಾಡಿದ್ದಾರೆ ಅಂತ ಅನೇಕರು ಮಾತನಾಡಿಕೊಂಡಿದ್ರು ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಐಶ್ವರ್ಯ ರಾಯ್ ಹಾಗೂ ಅಭಿಷೇಕ್ ಬಚ್ಚನ್ ಬೇರೆ ಬೇರೆಯಾಗಿ ಬಂದಾಗಿನಿಂದಲೂ ಕೂಡ ಅವರ ವಿಚ್ಛೇದ ವಿಚಾರ ಚರ್ಚೆಯಲ್ಲಿ ತುಂಬಾನೇ ಟ್ರೆಂಡ್ ಮಾಡ್ತಾ ಇತ್ತು ಹೀಗಿರುವಾಗಲೇ ಅಭಿಷೇಕ್ ಬಚ್ಚನ್ ಅವರು ವಿಚ್ಛೇದನ ಯಾರಿಗೂ ಸುಲಭವಲ್ಲ ಅನ್ನುವಂತಹ ಪೋಸ್ಟ್ ಲೈಕ್ ಮಾಡಿದ್ರು ಇನ್ನು ಈ ರೀತಿ ಲೈಕ್ ತಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ವಿಚ್ಛೇದನ ವಿಚಾರ ಚರ್ಚೆಯಲ್ಲಿ ಅಭಿಷೇಕ್ ಈ ಫೋಟೋವನ್ನ ಲೈಕ್ ಮಾಡಿರೋದಕ್ಕೂ ನಂಟು ಕಲ್ಪಿಸಲಾಗಿತ್ತು ಇದಕ್ಕೆ ಕಾರಣ ರಿವೀಲ್ ಆಗಿದೆ ಇತ್ತೀಚೆಗೆ ಹೀನಾ ಖಂಡೇವಾಲ್ ಅವರು ಲೇಖನವೊಂದನ್ನ ಬರೆದುಕೊಂಡಿದ್ರು ಈ ಲೇಖನ ವಿಚ್ಛೇದನದ ಬಗ್ಗೆ ಪ್ರಸ್ತುತವಾಗಿತ್ತು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಂಚಿಕೊಂಡಿದ್ರು ಹೀಗಾಗಿ ದಂಪತಿಗಳಿಬ್ಬರು ಕೂಡ ಈ ಒಂದು ಪೋಸ್ಟ್ ನ ಲೈಕ್ ಮಾಡಿದ್ರು ಇದೀಗ ಇವರು ವಿಚ್ಛೇದನ ಪಡಿತಾ ಇರೋದ್ರಿಂದಲೇ ಈ ರೀತಿಯಲ್ಲಿ ಲೈಕ್ ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಬನ್ನಿ ಇದೀಗ ಸುದ್ದಿಗಳನ್ನ ವಿಮರ್ಶೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಸಿಪಿಐ ಸಂಜೀವ್ ಕುಮಾರ್ ಅವರು ನೀಡಿದಂತ ಹೇಳಿಕೆ ಅಥವಾ ಅವರು ನಡೆದುಕೊಂಡಂತಹ ರೀತಿ ಏನಿದೆ ಅಲ್ಲ ಇದಕ್ಕೆ ಇಡೀ ರಾಜ್ಯಾದ್ಯಂತ ಆಕ್ರೋಶಗಳು ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಅಗತ್ಯ ಬಿದ್ರೆ ಅವರನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಸಂಜೀವ್ ಕುಮಾರ್ ಅವರು ಮಾಡಿದ್ದಾದ್ರೂ ಏನು ಅವರು ಯಾವ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಸಿಪಿಐ ಸಸ್ಪೆಂಡ್ ಬಗ್ಗೆ ಗೃಹ ಸಚಿವರ ಹೇಳಿಕೆ ಹಫ್ತಾ ವಸೂಲಿ ಮಾಡ್ತಾರ ಸಿಪಿಐ ಪೋಕ್ಸೋ ಪ್ರಕರಣ ಸಾಧಾರಣವಾಯಿತೆ ಇಂಥದೊಂದು ಪ್ರಶ್ನೆ ಇದೀಗ ಎಲ್ಲರ ಮನಸ್ಸಲ್ಲೂ ಮೂಡ್ತಾ ಇದೆ ಇದಕ್ಕೆ ಕಾರಣ ಸಿಪಿಐ ರವರ ನಡವಳಿಕೆ ಮತ್ತು ಅವರ ಹೇಳಿಕೆ ಅಗತ್ಯ ಬಿದ್ರೆ ಗುರುಕುಲ್ ಮಠ ಸಿಪಿಐ ನನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ ಕೆಲಸದಿಂದ ಕಿತ್ ಹಾಕ್ತೀವಿ ಅನ್ನುವಂತ ಮಾತನ್ನ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಕನೊಬ್ಬ ನಡೆಸಿರುವ ಪೋಕ್ಸೋ ಅಡಿಯ ಪ್ರಕರಣವನ್ನ ಬಹಳ ಹಗುರವಾಗಿ ಪರಿಗಣಿಸಿರುವ ಸಿಪಿಐ ಸಂಜೀವ್ ಕುಮಾರ್ ಗುರುಕುಲ್ ಮಠನನ್ನ ಸಸ್ಪೆಂಡ್ ಮಾಡುವುದಾಗಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಟ್ರಾಕ್ಟರ್ಗಳ ಮಾಲೀಕರಿಂದ ಪ್ರತಿ ತಿಂಗಳು ತಲಾ ಹದಿನೈದು ಸಾವಿರ ರೂಪಾಯಿಯಂತೆ ವಸೂಲಿಯನ್ನ ಮಾಡ್ತಾ ಇದ್ರಂತೆ ಇನ್ನು ಈ ಬಗ್ಗೆ ಆ ಮನುಷ್ಯನನ್ನ ಅಥವಾ ಆ ಸಿಪಿಐ ನನ್ನ ಪ್ರಶ್ನೆ ಮಾಡಿದ್ರೆ ತುಂಬಾ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ತುಂಬಾ ದುರ್ವ್ಯವಹಾರ ನಡೀತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ಅವರು ಕೊಟ್ಟಂತಹ ಉತ್ತರವೇನು ಗೊತ್ತಾ ಹೇಳ್ತೀವಿ ನೋಡಿ ಇದೇನು ನನ್ಗೊಬ್ಬನಿಗೆ ಸೇರತ್ತಾ ಯಾರ್ಯಾರು ಪಾಲಿರುತ್ತೆ ಅಂತ ಗೊತ್ತಿಲ್ವಾ ಎಲ್ಲರೂ ಕೂಡ ಅವರವರ ಪಾಲನ್ನು ಪಡೆದುಕೊಳ್ತಾರೆ ಅಂತ ತುಂಬಾ ದಾಷ್ಟತೆಯನ್ನ ಪ್ರದರ್ಶನ ಮಾಡಿದ್ದಾರೆ ಮಠ ಕ್ಷೇತ್ರದ ಶಾಸಕ ಶರಣ್ಗೌಡ ಕಂದ್ಕೂರ್ ಇಂದು ಸದನದಲ್ಲಿ ಮತ್ತೊಮ್ಮೆ ಮಠ ಸರ್ಕಲ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಅವರ ದರ್ಪ ಮತ್ತು ದಾಷ್ಟತೆಯ ಬಗ್ಗೆ ಧ್ವನಿಯನ್ನ ಎತ್ತಿದ್ರು ಇವರ ಬಗ್ಗೆ ಸಂವೇದಹೀನತೆ ಮಾತುಗಳನ್ನ ಅವರು ಆಡಿದ್ರು ಮತ್ತು ಶಾಸಕನ ಮಾತಿಗೂ ಕಿವಿಗೊಡದಂತಹ ದುರ್ವ್ಯವಸ್ಥೆ ಅಲ್ಲಿ ನಡೆದಿದೆ ಅಂತ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಸದನದ ಗಮನಕ್ಕೆ ಮತ್ತೊಮ್ಮೆ ತಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಷಯದ ಮೇಲೆ ಒತ್ತಡ ಹೇರಿದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ ಸಂಜೀವ್ ಕುಮಾರ್ನ ವರ್ತನೆಯಿಂದ ಬೇಸತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ಹೇಳಿದ ಕಂದ್ಕೂರ್ಗೆ ಯಕಶ್ಚಿತ್ ಒಬ್ಬ ಅಧಿಕಾರಿ ದುರ್ವರ್ತನೆಯಿಂದ ಅಥವಾ ಆತನ ದರ್ಪದಿಂದ ನೀವ್ಯಾಕೆ ರಾಜೀನಾಮೆ ಸಲ್ಲಿಸ್ತೀರಿ ಇದರ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದಂತಹ ಅವರು ಸಂಜೀವ್ ಕುಮಾರ್ಗೆ ಶಿಸ್ತು ನಡಾವಳಿ ಅಡವಿ ಅಡಿಯಲ್ಲಿ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಮತ್ತು ಇನ್ಸ್ಪೆಕ್ಟರ್ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿ ಸಹ ಕೇಳಿದ್ದೇನೆ ನೋಟಿಸ್ಗೆ ಉತ್ತರ ಸಿಕ್ಕ ಬಳಿಕ ಕ್ರಮವನ್ನು ಜರುಗಿಸಲಾಗುವುದು ಅಂತ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ಈತನನ್ನ ಸಸ್ಪೆಂಡ್ ಮಾಡಿ ಎಂದು ಜೆಡಿಎಸ್ ಇತರೆ ಶಾಸಕರು ಕೂಡ ಹೇಳಿದಾಗ ವರದಿಯನ್ನ ನೋಡಿದ ಮೇಲೆ ಸಸ್ಪೆಂಡ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಗತ್ಯ ಬಿದ್ದರೆ ಕೆಲಸದಿಂದ ಖಂಡಿತವಾಗ್ಲೂ ಡಿಸ್ಮಿಸ್ ಕೂಡ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಜಿ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ ಮುಳ್ಳಯ್ಯನಗಿರಿ ಅಥವಾ ಚಿಕ್ಕಮಗಳೂರಿನ ಚಂದ್ರದ್ರೋಣ ಇರುವ ಪರ್ವತಗಳ ಸಾಲಿನಲ್ಲಿರುವಂತಹ ಒಂದು ಫೇಮಸ್ ಆಗಿರುವಂತಹ ಬೆಟ್ಟದ ಮೇಲೆ ಹೋಗದಂತೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಪರ್ವತಗಳು ಕುಸಿತಾ ಇವೆ ಬೆಟ್ಟ ಕುಸಿತದಿಂದ ಆಗಿರುವಂತಹ ಅವಾಂತರವನ್ನ ಇನ್ನೂ ಕೂಡ ಸರಿ ಮಾಡೋದಿಕ್ಕಾಗಿಲ್ಲ ಹೀಗಿರಬೇಕಾದ್ರೆ ಮಳೆಯು ಕೊಂಚ ಕಡಿಮೆ ಆಗಿದೆ ಅಂತ ಪ್ರವಾಸಿಗರು ಇತ್ತ ಕಡೆ ಧಾವಿಸಿದ್ರೆ ಮತ್ತಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಇತ್ತ ಕಡೆ ಬಾರದಂತೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗದಂತೆ ನಿರ್ಬಂಧ ಬೆಟ್ಟದಲ್ಲಿ ಮುಂದುವರೆದ ಅವಾಂತರಗಳು ಪ್ರವಾಸಿಗರಿಗೆ ಹೋಗಲು ಸುರಕ್ಷಿತವಲ್ಲ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿದಿದ್ದು ಇದೀಗ ಕೊಂಚ ಬಿಡುವು ಕೊಟ್ಟಿದೆ ಆದರೆ ಮಳೆಯಿಂದ ಉಂಟಾಗುತ್ತಿರುವ ಅವಾಂತರಗಳು ಮಾತ್ರ ಕಡಿಮೆಯಾಗಿಲ್ಲ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಗುಡ್ಡ ಕುಸಿತ ಭೂಕುಸಿತಗಳು ಸಂಭವಿಸಿದೆ ಹೀಗಾಗಿ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪ್ರವಾಸಿಗರನ್ನ ಬೀಸಿ ಕರೀತಾ ಇದೆ ಪ್ರವಾಸ ಕೈಗೊಳ್ಳಬೇಕು ಅಂತ ನೀವೇನಾದ್ರೂ ಪ್ಲಾನ್ ಹಾಕಿಕೊಂಡಿದ್ರೆ ಇಲ್ಲೊಂದು ಬ್ಯಾಡ್ ನ್ಯೂಸ್ ನಿಮಗಾಗಿ ಕಾದಿದೆ ನಿರಂತರವಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಹೀಗಾಗಿ ಒಂದು ವಾರಗಳ ಕಾಲ ಪ್ರವಾಸಿಗರಿಗೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಮತ್ತು ಸೀತಾಳಯ್ಯನಗಿರಿ ಜೊತೆಗೆ ಹೊನ್ನಮ್ಮನಹಳ್ಳ ಈ ಎಲ್ಲ ಪ್ರದೇಶಗಳಿಗೆ ಅವಕಾಶ ಇಲ್ಲ ಹೋಗೋದಿಕ್ಕೆ ಅವಕಾಶಗಳು ಇರೋದಿಲ್ಲ ಜುಲೈ ಮೂವತ್ತೊಂದರವರೆಗೂ ಕೂಡ ಮುಳ್ಳಯ್ಯನಗಿರಿ ಭೇಟಿಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಮೀನಾ ರವರು ಆದೇಶವನ್ನ ಹೊರಡಿಸಿದ್ದಾರೆ ಸ್ಥಳೀಯ ವಾಹನಗಳಿಗೆ ಮಾತ್ರ ಸಂಚರಿಸಲು ಇಲ್ಲಿ ಅವಕಾಶ ನೀಡಲಾಗಿದೆ ಹೊರಗಡೆಯಿಂದ ಬರುವವರಿಗೆ ಇಲ್ಲಿ ಖಂಡಿತವಾಗಿಯೂ ಅವಕಾಶ ಇರುವುದಿಲ್ಲ ನಟಿ ಹೀನಾ ಖಂಡೇವಾಲರವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದಂತಹ ಆ ಪೋಸ್ಟ್ ವಿಚ್ಛೇನದ ಬಗ್ಗೆಗಿನ ಒಂದು ಲೇಖನವಾಗಿರುತ್ತೆ ಇನ್ನು ಈ ಲೇಖನವನ್ನ ಅಭಿಷೇಕ್ ಬಚ್ಚನ್ ರವರು ಜೊತೆಗೆ ಐಶ್ವರ್ಯ ರೈರವರು ಇಬ್ಬರು ಕೂಡ ಲೈಕ್ ಕೊಟ್ಟಿರ್ತಾರೆ ಈ ರೀತಿ ಲೈಕ್ ಮಾಡಿದ ತಕ್ಷಣ ಅವರಿಬ್ಬರ ವಿಚ್ಛೇದನದ ಗಾಸಿಪ್ಸ್ ಮತ್ತಷ್ಟು ಜೋರಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರಿಬ್ರು ಕೂಡ ಸೇಮ್ ಪೋಸ್ಟ್ ಅನ್ನ ಲೈಕ್ ಮಾಡಿರ್ತಾರೆ ಆ ಒಂದು ಲೇಖನದಲ್ಲಿ ಏನಿತ್ತು ನೋಡೋಣ ಬನ್ನಿ ಹೀನಾ ಖಂಡೇವಾಲಾ ಪೋಸ್ಟ್ ಲೈಕ್ ಮಾಡಿದ್ದ ಅಭಿಷೇಕ್ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಅವಿಚ್ಛೇದನ ಗಾಸಿಪ್ ಜೋರು ಅವಿಚ್ಛೇದನ ಲೇಖನಕ್ಕೆ ಲೈಕ್ ಕೊಟ್ಟಿದ್ದು ಯಾಕೆ ಇತ್ತೀಚೆಗೆ ಹೀನಾ ಖಂಡೇವಾಲಾ ಅವರು ವಿಚ್ಛೇದನದ ಬಗ್ಗೆ ಲೇಖನವೊಂದನ್ನ ಬರೆದಿದ್ರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಂಚಿಕೊಳ್ಳಲಾಗಿತ್ತು ಈ ಪೋಸ್ಟ್ ಅನ್ನ ಐಶ್ವರ್ಯ ರೈ ಬಚ್ಚನ್ ಅವರು ಲೈಕ್ ಮಾಡಿದ್ರು ಇವರು ವಿಚ್ಛೇದನ ಪಡಿತಾ ಇರೋದ್ರಿಂದಲೇ ಈ ರೀತಿ ಲೈಕ್ ಅನ್ನ ಮಾಡಿದ್ದಾರೆ ಅಂತ ಅನೇಕರು ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಬೇರೆ ಬೇರೆಯಾಗಿ ಬಂದಾಗಿನಿಂದಲೂ ಇವರಿಬ್ಬರ ವಿಚ್ಛೇದನದ ವಿಚಾರ ಮತ್ತಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ ಹೀಗಿರುವಾಗಲೇ ಅಭಿಷೇಕ್ ಬಚ್ಚನ್ ರವರು ಕೂಡ ವಿಚ್ಛೇದನ ಯಾರಿಗೂ ಸುಲಭವಲ್ಲ ಎನ್ನುವ ಪೋಸ್ಟ್ ಅನ್ನ ಲೈಕ್ ಮಾಡಿದ್ರು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ವಿಚ್ಛೇದನ ವಿಚಾರ ಚರ್ಚೆಯಲ್ಲಿರೋದಕ್ಕೂ ಅಭಿಷೇಕ್ ಈ ಫೋಟೋ ಲೈಕ್ ಮಾಡಿರೋದಕ್ಕೂ ನಂಟು ಕಲ್ಪಿಸಲಾಗಿತ್ತು ಇದಕ್ಕೆ ಕಾರಣ ರಿವೀಲ್ ಆಗಿದೆ ಇತ್ತೀಚೆಗೆ ಹೀನಾ ಖಂಡೇವಾಲಾ ಅವರು ಲೇಖನವೊಂದನ್ನು ಬರೆದುಕೊಂಡಿದ್ರು ಈ ಲೇಖನ ವಿಚ್ಛೇದನದ ಬಗ್ಗೆ ಇತ್ತು ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಹೀಗಿರಬೇಕಾದ್ರೆ ಈ ರೀತಿ ಇಬ್ಬರು ಕೂಡ ಲೈಕ್ ಒತ್ತಿರೋ ಕಾರಣ ಅನೇಕರು ತಮಗೆ ಮನಬಂದ ಹಾಗೆ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಅಸಲಿ ವಿಚಾರ ಬೇರೆಯದ್ದೇ ಇದೆ ಐಶ್ವರ್ಯ ಅವರ ಫ್ರೆಂಡ್ ಝೈರತ್ ಮಾರ್ಕರ್ ಅವರು ಈ ಆರ್ಟಿಕಲ್ಗಳಲ್ಲಿ ಕೊಡುಗೆಯನ್ನ ನೀಡಿದ್ದಾರೆ ಪತ್ನಿಯ ಗೆಳೆಯನಿಗೆ ಸಹಾಯ ಆಗಲಿ ಎನ್ನುವ ಕಾರಣಕ್ಕಾಗಿ ಅವರು ಲೈಕ್ ಒತ್ತಿದ್ದಾರೆ ಎನ್ನಲಾಗಿದೆ ಅಂದ್ರೆ ಈ ಲೇಖನವನ್ನ ಬರೆದಂತಹ ವಿಚಾರದಲ್ಲಿ ಅಭಿಷೇಕ್ ಬಚ್ಚನ್ ರವರ ಫ್ರೆಂಡ್ ಅಥವಾ ಗೆಳೆಯ ಜೈರತ್ ಮಾರ್ಕರ್ ಅನ್ನುವಂತಹ ಪಾತ್ರವೂ ಕೂಡ ಇರೋದ್ರಿಂದ ಆತನಿಗೆ ಸಹಾಯ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಲೈಕ್ ಅನ್ನ ಮಾಡಲಾಗಿದೆ ಎನ್ನುವ ಮಾತುಗಳು ಇದೀಗ ಕೇಳಿ ಬಂದಿದೆ